ಯಾವುದೇ ಒಂದು ಪ್ರಕರಣ ನ್ಯಾಯಾಲಯದ ಮುಂದೆ ಬಂದಾಗ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಗಳು ಅತ್ಯ ಅವಶ್ಯಕವಾಗಿರುತ್ತೆ. ಸಾಕ್ಷಿಗಳಾಗಿರ್ಬೋದು, ಸಾಕ್ಷ್ಯಾಧಾರಗಳಾಗಿರ್ಬೋದು ಅತ್ಯ ಅವಶ್ಯಕವಾಗಿರುತ್ತೆ. ಆದರೆ ಕೇರಳ ಹೈಕೋರ್ಟ್ ಗಿಫ್ಟ್ಗೆ ಸಂಬಂಧಿಸಿದಂತೆ ಒಮ್ಮೆ ರುಜುವಾತು ಆಗಿರುವಂಥದ್ದಕ್ಕೆ, ಅಕ್ಸೆಪ್ಟ್ ಮಾಡಿರುವಂಥದ್ದಕ್ಕೆ ಮತ್ತೆ ಸಾಕ್ಷ್ಯವನ್ನು ಒದಗಿಸುವ ಅಗತ್ಯ ಇಲ್ಲ ಅಂಥೇಳಿ ಒಂದು ಮಹತ್ವದ ತೀರ್ಪನ್ನು ಗಿಫ್ಟ್ ಡೀಡ್ಗೆ ಸಂಬಂಧಪಟ್ಟಂತೆ ನೀಡಿದೆ. ಈ ಒಂದು ತೀರ್ಪಿನ ಅನ್ವಯ ಒಮ್ಮೆ ಗಿಫ್ಟ್ ಡೀಡನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಯಾರು ಕೊಟ್ಟಿರೋರು ಮತ್ತು ತಗೊಂಡಿರೋರು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಅವ್ರ ಲೈಫ್ ಟೈಮಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ವಿಚಾರಣೆಗಳನ್ನು, ಸಾಕ್ಷಿಗಳಾಗ್ಬೋದು, ಸಾಕ್ಷ್ಯ ದಾಖಲೆಗಳನ್ನಾಗ್ಬೋದು ನೀಡುವ ಅಗತ್ಯ ಇಲ್ಲ ಅಂತೇಳಿ ಕೇರಳ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ಇದರಲ್ಲಿ ತಾಯಿ ಮಗಳಿಗೆ ಒಂದು ಗಿಫ್ಟ್ ಡೀಡನ್ನು ಬರ್ಕೊಟ್ಟಿರ್ತಾಳೆ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ ಆಗಿರುತ್ತೆ. ಈ ಒಂದು ಗಿಫ್ಟ್ ಡೀಡ್ ಆಕೆ ನಂತರದಲ್ಲಿ ಈ ಒಂದು ಪ್ರಕರಣ ನ್ಯಾಯಾಲಯಕ್ಕೆ ಬರುತ್ತೆ, ಒಂದು ವಿಚಾರಣಾ ನ್ಯಾಯಾಲಯಕ್ಕೆ ಆಗ್ತಾರೆ. ಅನಂತರದಲ್ಲಿ ಅಲ್ಲಿ ಡಿಸ್ಮಿಸ್ ಆಗುತ್ತೆ, ಅನಂತರದಲ್ಲಿ ಫಸ್ಟ್ ಅಪೀಲನ್ನು ಮಾಡಲಾಗತ್ತೆ. ಸೊ ಅದರ ಮೇಲೆ ಅಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಅನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲನ್ನು ಏರುತ್ತೆ. ಹೈಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಸ್ತೃತವಾದ ವಿಚಾರಣೆಯನ್ನು ಮಾಡಿ ಟಿ ಪಿ ಆ್ಯಕ್ಟ್ನ ಸೆಕ್ಷನ್ 122, 123 ಮತ್ತು 129 ಇದಕ್ಕೆ ಸಂಬಂಧಪಟ್ಟ ವಿಸ್ತೃತವಾಗಿ ಈ ಒಂದು ಪ್ರಕರಣದಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಅಂದರೆ ಗಿಫ್ಟ್ ಡೀಡ್ ಅಂದರೆ ಏನು, ಅದರ ಟ್ರಾನ್ಸ್ಫರ್ ಎಫೆಕ್ಟ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ವಿಸ್ತೃತವಾಗಿ ಮಾಡಲಾಗಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಕೇರಳ ಹೈಕೋರ್ಟ್ ಗಿಫ್ಟ್ ಡೀಡ್ಗೆ ಸಂಬಂಧಪಟ್ಟಂತೆ ವಿವರವಾದಂಥ ಟಿ ಪಿ ಆ್ಯಕ್ಟ್ನ ಸೆಕ್ಷನ್ 122, 123 ಅದರಲ್ಲೂ ಸ್ಪೆಸಿಫಿಕ್ ಆಗಿ 123ಗೆ ಸಂಬಂಧಪಟ್ಟಂತೆ ವಿವರವಾದಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಜಡ್ಜ್ಮೆಂಟಲ್ಲಿ ಕೊಡಲಾಗಿದೆ. ಸೊ ಅದರ ಪ್ರಕಾರ ಗಿಫ್ಟ್ ಡೀಡನ್ನು ಅವರ ಜೀವಿತ ಕಾಲದಲ್ಲಿ ಒಂದು ಸತಿ ಕೊಟ್ಟು ಅವರು ಪಡ್ಕೊಂಡವರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮತ್ತೆ ಸಾಕ್ಷ್ಯಗಳನ್ನು ಪುರಾವೆಗಳನ್ನು ಒದಗಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಕೇರಳ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೋಲ್ಕತಾ ರಾಧಾ ಆ್ಯಂಡ್ ಅದರ್ಸ್ ವರ್ಸಸ್ ಭತ್ತಕಾಲ ಈ ಒಂದು ಪ್ರಕರಣದಲ್ಲಿ ನೀಡಲಾಗಿದೆ. ಕೋಲ್ಕತಾ ರಾಧಾ ವರ್ಸಸ್ ಭತ್ತಕಾಲ ತಲಕಾಲ್ ಈ ಒಂದು ಪ್ರಕರಣದಲ್ಲಿ ನೀಡಲಾಗಿದ್ದು, ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದು. ಕೇರಳ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಸುಮಾರು ಹತ್ತತ್ರ 20 ಜಡ್ಜ್ಮೆಂಟ್ಗಳನ್ನು ಕೋಟ್ ಮಾಡಿದೆ. ಅದರಲ್ಲಿ ಒಂದು ಪ್ರಮುಖವಾಗಿ ಅಶೋಕನ್ ವರ್ಸಸ್ ಲಕ್ಷ್ಮಿ ಕುಟ್ಟಿ, ಸಂಯುಕ್ತ ರಾಯ್, ಕಮಲಾ ಲಕ್ಷ್ಮಿ, ಈ ರೀತಿ ಒಂದು ಸುಮಾರು ಒಂದು 20 ಪ್ರಕರಣಗಳನ್ನು, ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಕೆಲವೊಂದು ಹೈಕೋರ್ಟ್ಗಳ ಪ್ರಕರಣಗಳನ್ನು ಕೂಡ ಇಲ್ಲಿ ನಮೂದು ಮಾಡಿ ವಿಸ್ತೃತವಾಗಿ ಗಿಫ್ಟ್ ಡೀಡ್ ಬಗ್ಗೆ ಇಲ್ಲಿ ಹೇಳಾಗಿದೆ. ಸೊ ಇದು ಒಂದು ಗಿಫ್ಟ್ ಡೀಡ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಅಂತಲೂ ಕೂಡ ಹೇಳ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದಿಂದ ಗೊತ್ತಾಗೋದೇನು ಅಂತಂದರೆ, ಯಾವುದೇ ಒಂದು ಗಿಫ್ಟ್ ಡೀಡನ್ನು ಕೊಟ್ಟಿದ್ದರೆ ಕೊಟ್ಟಂಥವರು ಮತ್ತು ತಗೊಂಡಂಥವ್ರು ಅವರ ನಡುವೆ ಯಾವುದೇ ತಕರಾರು ಇಲ್ಲ, ಅಂದರೆ ಯಾವುದೇ ಒಂದು ಮೋಸವನ್ನು ಮಾಡಿ ತಗೊಂಡಿಲ್ಲ ಅನ್ನೋದಾದರೆ, ಅವರಿಬ್ಬರು ಅಕ್ಸೆಪ್ಟನ್ನು ಮಾಡ್ಕೊಂಡಿದ್ದರೆ ಮತ್ತೆ ಮತ್ತೆ ಬೇರೆಯವರು ಪ್ರೂವ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥ ಅಂಶ ಆಗಿದೆ. ಸೊ ಹಾಗಾಗಿ ಮತ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿವಾದಗಳು ಉಂಟಾದರೂ ಕೂಡ ಸಾಕ್ಷ್ಯಗಳನ್ನು ನೀಡುವ ಅಗತ್ಯ ಇಲ್ಲ ಅಂತೇಳಿ ಕೇರಳ ಹೈಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸೊ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ, ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ತಲುಪುವಂತಾಗುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗುತ್ತೆ.